ಹಾಂ ಎಲ್ಲೋ ನಮಸ್ಕಾರ ಎಲ್ರಿಗೂ ಅಂಟರ್ ಸ್ಪೆಸಿಫಿಕೇಷನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಯಾವುದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಅಂತ ಓಲಾದವರು ಡಿಸೆಂಬರ್ ತಿಂಗಳಲ್ಲಿ ಓಲಾ ಪ್ಲಸ್ ಗಾಡಿ ಮೇಲೆ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಕೊಟ್ಟವ್ರೆ ನಿಜವಾಗ್ಲೂ ನಾವು ಪೆಟ್ರೋಲ್ ಗಾಡಿ ಊಂಡೆ ಆ್ಯಕ್ಟಿವ್ ಆಗ್ಬೋದು ಲಾಸೆಸ್ ಒನ್ ಟ್ವೆಂಟಿ ಫೈವ್ ಆಗ್ಬೋದು ಇದೆಲ್ಲ ನಾವು ಆನ್ ರೋಡ್ ಗಾಡಿ ಇಳಿಸ್ತೀನಿ ಅಂದರೆ ಒಂದು ಹತ್ತು ಒಂದು ಹದಿನೈದು ರೈ ಪ್ರೈಸ್ ಆನ್ ರೋಡ್ ಪ್ರೈಸ್ ಆಗುತ್ತೆ ಅದೇ ಪ್ರೈಸ್ಗೆ ಅದಕ್ಕಿಂತ ಕಮ್ಮಿ ಪ್ರೈಸ್ಗೆ ಎಕ್ಸ್ ಪ್ಲಸ್ ಕೊಟ್ಟವ್ರೆ ಅಷ್ಟೊಂದು ಕಮ್ಮಿ ಏನ್ ಕೊಟ್ಟಿದ್ದಾರೆ ಅಂತ ನಾವು ತಿಂಕ್ ಮಾಡಿದ್ರೆ ಅವ್ರದ್ದು ಬುಕ್ಕಿಂಗ್ ಈಗ ಆಲ್ರೆಡಿ ಕಮ್ಮಿ ಆಗ್ತಾ ಬರ್ತಿದೆ ಚರ್ಚೆ ಇಲ್ಲ ಹೋದ ತಿಂಗಳು ಅವ್ರದ್ದು ಸೇಲ್ಸ್ ಜಾಸ್ತಿ ಆಗಿರ್ಬೋದು ಬಟ್ ಬತಾ ಬೃತ ಬುಕ್ಕಿಂಗು ಕಮ್ಮಿ ಆಗ್ತಾ ಬರ್ತಿದೆ ಅವ್ರದ್ದು ಸೊ ಈ ತಿಂಗಳು ಅದೇ ಬುಕ್ಕಿಂಗ್ ಅದೇ ಇದರಲ್ಲಿ ಲೆವೆಲಲ್ಲಿ ಇಟ್ಕೋಬೇಕು ಅನ್ನೋದೊಂದು ಆಮೇಲೆ ಎಕ್ಸ್ಪ್ಲೆಕ್ಸು ತುಂಬ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಪ್ಪರದೇನು ಹಿಡ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋ ಪರ್ಪಸ್ ಇಂದ ಕೊಟ್ಟಿರ್ಬೋದು ಅಂತ ನನ್ನ ಅನಿಸಿಕೆ ಅವ್ರ ಸೇಲ್ಸು ಅಪ್ಗ್ರೇಡ್ ಇಟ್ಕೊಳ್ಳಿ ಅಂತ ಅಪ್ಗ್ರೇಡ್ ಇಟ್ಕೊಳ್ಳೋಣ ಅಂತ ಈ ಪ್ರೀವಿಯಸ್ ತಿಂಗ್ಳು ನೋಡ್ಬೋದು ಜೆಂಟುಗೆ ವೇರಿಯಂಟ್ಗೆ ಲೈಕ್ ಫೋರ್ ತೌಸ್ ಫಾರ್ಟಿ ತೌಸಂಡು ತ್ರೀ ಇಯರ್ಸ್ ವಾರಂಟಿ ಇದ್ದಿದ್ದ ಫೈ ಫೈ ಇಯರ್ಸು ಸಿಕ್ಸ್ಟಿ ತೌಸಂಡ್ ಕಿಲೋಮೀಟರ್ ಎಕ್ಸ್ಟೆಂಡೆಡ್ ಎಲ್ಲಾಗಿ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಆಫರ್ ಕೊಟ್ಟಿದ್ರು ಅದರಿಂದ ಜನ ಸೇಲ್ ಜಾಸ್ತಿ ಆಯಿತು ನಮ್ಮಲ್ಲಿ ಏನು ಯಾವ ರೀತಿ ಥಿಂಕ್ ಮಾಡ್ತೀವಿ ಅಂದರೆ ಸೇಲ್ಸ್ ಜಾಸ್ತಿ ಆಗಬೇಕು ಅಂದರೆ ಅವ್ರ ಕಂಪ್ನಿಯವ್ರು ಥಿಂಕ್ ಮಾಡೋದು ಯಾವ್ದಾರು ಆಫರ್ ಕೊಟ್ಟರೆ ತಗೊಂಡೇ ತಗೋತಾರೆ ಜನ ಅಂತ ಈಗ ನಾವೇ ನೋಡ್ಬೋದು ಹೆಂಗ್ ಓಡ್ತೀವ ನೋಡು ಎಪ್ಪತ್ತೈದು ರೂಪಾಯಿ ಸೀರೆಗೆ ನೂರ ಇಪ್ಪತ್ತೈದು ಕೊಟ್ಟರೆ ಎಸ್ ಒನ್ ಏರೋ ಹತ್ತು ಸಾವಿರ ಕಮ್ಮಿ ಆಯ್ತು ಅನ್ಬಿಟ್ಟು ನಾವು ತಗೊಂಡು ಈಗ ಅದೇ ರೀತಿ ಎಕ್ಸ್ಪ್ಲಸ್ ಎಕ್ಸ್ಪ್ಲಸ್ಗೂ ಎಸ್ ಒನ್ ಏರ್ಗೂ ಏನು ಡಿಫ್ರೆನ್ಸ್ ಇಲ್ಲ ನನ್ನ ಪ್ರಕಾರ ಎಸ್ ಒನ್ ಏರ್ ತಗೊಳ್ಳೋರು ಟಿ ಎಫ್ ಟಿ ಡಿಸ್ಪ್ಲೇ ಸಿಗುತ್ತೆ ಅನ್ನೋದು ಮತ್ತೆ ಸ್ಪೀಕರ್ ಸಿಗಲ್ಲ ಒಂದು ಬಿಟ್ಟರೆ ಏನ್ ಎಲ್ಲ ಸಿಗುತ್ತೆ ಸೊ ನನ್ನ ಪ್ರಕಾರ ನೀವು ಎಕ್ಸ್ ಪ್ಲಸ್ ತಗೋಬೋದು ಎಕ್ಸ್ ಪ್ಲಸ್ಸು ಆಕ್ಚುಲಿ ಲಾಂಚ್ ಆಗಿದ್ದು ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬಟ್ ಇವಾಗ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ರೂಪಾಯಿ ಕಮ್ಮಿ ತೊಂಬತ್ತು ಸಾವಿರ ರೂಪಾಯಿ ಇದೆ ಇದಕ್ಕೂ ಎಸ್ ಒನ್ ಏರ್ಗೂ ಏನಂತ ಮೇಜರ್ ಡಿಫ್ರೆನ್ಸ್ ಇದೆ ಸ್ಪೀಡ್ ಆಗ್ಬೋದು ಮತ್ತು ಟಾಪ್ ಸ್ಪೀಡ್ ಆಗ್ಬೋದು ಮೋಟ್ರ್ ಆಗ್ಬೋದು ಎಲ್ಲ ಸೇಮ್ ಬ್ಯಾಟ್ರಿ ಆಗ್ಬೋದು ಎಲ್ಲ ಬಟ್ ಚಾರ್ಜಿಂಗ್ ಟೈಮ್ ಚೇಂಜ್ ಆಗುತ್ತೆ ಎಸ್ ಒನ್ ಏರಲ್ಲಿ ಫೈ ಅವರ್ಸು ಚಾರ್ಜಿಂಗ್ ಟೈಮು ಇದರಲ್ಲಿ ಸೆವೆನ್ ಪಾಯಿಂಟ್ ಫೈ ಸೆವೆನ್ ಪಾಯಿಂಟ್ ಫೋರ್ ಅಂದರೆ ಇದಕ್ಕೆ ಸೆವೆನ್ ಫಿಫ್ಟಿ ವಾಟು ಚಾರ್ಜರ್ ಕೊಟ್ಟರೆ ಎಸ್ ಒನ್ ಏರಾಗಿ ಇದಕ್ಕೆ ಕಮ್ಮಿ ವ್ಯಾಟ್ ಕೊಡ್ತಾನೆ ಬಟ್ ಅವ್ನು ಇನ್ನೂ ಮೆನ್ಷನ್ ಮಾಡಿಲ್ಲ ಎಷ್ಟು ವ್ಯಾಟ್ ಕೊಡ್ತಾರೆ ಚಾರ್ಜರ್ ಅಂತ ಮೇ ಬಿ ಫೈವ್ ಹಂಡ್ರೆಡ್ ಇರ್ಬೋದು ನನ್ನ ಪ್ರಕಾರ ನಿಮ್ಮ ಹತ್ರ ಏನಾರ ಜಂಟು ಫಸ್ಟ್ ಜನ್ರೇಷನ್ ಇಲ್ಲ ಎಸ್ ಒನ್ ಇರೋದು ಚಾರ್ಜರ್ ಪಿನ್ ಇತ್ತು ಅಂದರೆ ಅದರಲ್ಲಿ ಹಾಕಿದ್ರೆ ಅದು ಕೂಡ ಸ್ಪೀಡಾಗಿ ಆಗುತ್ತೆ ಅನ್ನೋ ನನ್ನ ತಿಂಕಿಂಗ್ ನನ್ನ ಬೇಕಾದ್ರೆ ಚಾರ್ಜಿಂಗ್ ಸ್ಕಿಪ್ ಮಾಡೋಕೆ ಆಪ್ಷನ್ ಕೊಟ್ಟಿದ್ರೆ ಅಲ್ಲಿ ಕಿಪ್ ಸ್ಕಿಪ್ ಮಾಡಿಬಿಟ್ಟು ಸೆವೆನ್ ಫಿಫ್ಟಿ ವಾಟ್ ಚಾರ್ಜರ್ ತೊಗೊಂಡು ನೀವು ಎಸ್ ಒನ್ ಎಕ್ಸ್ ಒನ್ ಎಕ್ಸ್ ಪ್ಲಸ್ ಆರಾಮಾಗಿ ತೊಗೊಬಿಡು ಕಾಂಫ್ಯಾಕ್ಟಾಗಿದೆ ಗಾಡಿ ಏನು ಕೊಡಬೇಕು ಅಷ್ಟು ಮಾತ್ರ ಕೊಟ್ಟಿದ್ದಾನೆ ಸ್ಪೀಕರ್ ಆಗ್ಬೋದು ಮೈಕ್ ಆಗ್ಬೋದು ಏನೂ ಇಲ್ಲ ಓಲಾದವರು ನನ್ನ ಪ್ರಕಾರ ಒಂದು ಇಪ್ಪತ್ತು ಸಾವಿರ ಕಮ್ಮಿ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಅನ್ಕೋತೀನಿ ನೀವು ತಗೊಳ್ಳೋದಾರೆ ಈಗ ಪೆಟ್ರೋಲ್ ಗಾಡಿ ತಗೊಳ್ಳೋ ರೇಟ್ಗೆ ಇನ್ನೂ ಕಮ್ಮಿಗೆ ಸಿಗುತ್ತೆ ಈಗ ಎಂಬತ್ತೊಂಬತ್ತು ಸಾವಿರ ಅಂದರೆ ಒಂದು ಐದುವರೆ ಸಾವಿರ ಆರು ಸಾವಿರ ಇನ್ಶೂರೆನ್ಸ್ ಬೀಳುತ್ತೆ ರೋಡ್ ಟ್ಯಾಕ್ಸ್ ಎಲ್ಲ ಸೇರಿದರೆ ಒಂದು ತೊಂಬತ್ತು ಸಾವಿರ ತೊಂಬತ್ತೆರಡು ಸಾವಿರದಲ್ಲಿ ಆನ್ ರೋಡ್ ಗಾಡಿ ಸಿಗುತ್ತೆ ಚೆನ್ನಾಗೈತೆ ಗಾಡಿ ನೂರು ಕಿಲೋಮೀಟ್ರ್ ಅಂತೂ ಗ್ಯಾರಂಟಿ ಮೈಲೇಜ್ ಬರುತ್ತೆ ನಾರ್ಮಲ್ ಓಡಿಸಿದ್ರೆ ನೈಂಟಿ ಟೂನು ಹಂಡ್ರೆಡು ಅವ್ರ ಐ ಡಿ ಸಿ ರೇಂಜು ಒನ್ ಫಿಫ್ಟಿ ಒಂದು ಕೊಟ್ಟವ್ರೆ ಬಟ್ ಅವ್ರು ಹೇಳ್ದಂಗೆ ನಾವು ಓಡಿಸಿ ಮೈಲೇಜ್ ತೆಗೆಯೋ ಬೇಕಾಗಿಲ್ಲ ನನ್ನ ಪ್ರಕಾರ ಹೊರ್ತು ಕರೆ ಗಾಡಿ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ತಗೋಬೋದು ಅಂತ ಹೇಳ್ತೀನಿ ಅದು ಬಿಟ್ಟು ಬೇರೆ ಅದರಲ್ಲಿ ಇದೆ ಈ ಓಕಿನವ ಆ ಕಂಪ್ನಿ ಆ ಥರ ಲೋಕಲ್ ಕಂಪ್ನಿಲೆಲ್ಲ ಇದೆ ಆ ಕಂಪ್ನಿಗಳಿಗಿಂತ ಈ ಕಂಪ್ನಿಲಿ ಸುಮ್ಮ ಚೆನ್ನಾಗಿರುತ್ತೆ ಸೊ ಈ ಕಂಪ್ನಿಲೆಲ್ಲ ತಗೋಬೋದು ಅಂತ ಹೇಳ್ತೀನಿ ಇದು ಈ ವಿಡಿಯೋ ಬಗ್ಗೆ ಎಕ್ಸ್ ಪ್ಲಸ್ ಬಗ್ಗೆ ತಗೋಬೋದು ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ಪರ್ಚೇಸಿಂಗ್ ಐ ಡಿ ಅಂದರೆ ಲೈಕ್ ನಾವು ಕಾಂಟ್ಯಾಕ್ಟ್ ಮಾಡಿ ಶೇರ್ ಮಾಡಿದ್ರೆ ನಮಗೊಂದು ತೌಸಂಡ್ ರುಪೀಸ್ ಏನೋ ಕೊಡ್ತಾರೆ ಅಂದರೆ ನಮ್ಮ ಕಡೆಯಿಂದ ರೆಫರ್ ಮಾಡಿದ್ರೆ ನಾನು ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ನಾನು ರೆಫರಲ್ ಯೂಸ್ ಮಾಡಿಕೊಂಡು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ನಿಮಗೂ ಕಮ್ಮಿ ಆಗುತ್ತೆ ಮೇ ಬಿ ತೌಸಂಡ್ ರುಪೀಸ್ ನಿಮಗೂ ಕಮ್ಮಿ ಆಗುತ್ತೆ ನಮಗೂ ತೌಸಂಡ್ ರುಪೀಸ್ ರಿಟರ್ನ್ ಬರುತ್ತೆ ಆ ಥರ ಇರುತ್ತೆ ರೆಫರಲ್ಲು ಬೇಕಾದ್ರೆ ನೀವು ನಾನು ರೆಫರಲ್ ಯೂಸ್ ಮಾಡ್ಕೋಬೋದು ನಾನು ರೆಫ್ರಲ್ ಕೆಳಗಡೆ ಕೊಟ್ಟಿರ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು